ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಡಿ ಎಸ್ ಆರ್ ಸಿ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ನಾನು 2 ಮಂತ್ಸ್ ಬ್ಯಾಕ್ ನಿಮಗೊಂದು ಫಿಶ್ ಸಿಗುವಂಥ ಜಾಗ ಕರ್ಕೊಂಡು ಬಂದಿದ್ದೆ, ಎಲ್ಲೆಂದೇ ಎಸ್ಕೇಪ್ ಪೆಟ್ಸ್ ಅಂಡ್ ಅಕ್ವೇರಿಯಂಸು. ಇವತ್ತು ನಿಮ್ಗೆ ಅದೇ ಜಾಗ ಕರ್ಕೊಂಡು ಬಂದಿದ್ದೆ ವೀಕ್ಷಕರೇ. ಇವತ್ತು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಎಲ್ಲ ಫಿಶಸ್ ಹೋಲ್ಸೇಲ್ ರೇಟ್ ಕೊಡ್ತಾರೆ, ಮತ್ತು ಅಟ್ ಪ್ರೆಸೆಂಟ್ ಇವಾಗ ಸಮುದ್ರದಲ್ಲಿ ಸಿಗುವಂಥ ಫಿಶಸ್ನ ತರಿಸಿದ್ದಾರೆ. ಸೊ ಹಾಗಾಗಿ ಬರೀ ಓನರ್ನ ಮಾತಾಡ್ಸೋಣ, ಯಾವ ಥರ ಫಿಶಸ್ ಬಂದಿದೆ ಅದೆಲ್ಲ ನೋಡ್ಕೊಳ ಬನ್ನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ನಮ್ಗೆ ಲಾಸ್ಟ್ ಟೈಮ್ ನಿಮ್ಗೆ ವೀಡಿಯೋ ಮಾಡಿದ್ದೆ, ಅದು ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮ್ಮದು? ಸರ್ ತುಂಬ ಸೂಪರ್ ಆಗಿದೆ ಸರ್. ಓಕೆ, ರಿಸಲ್ಟು. ಹಾಂ, ತುಂಬ ಸುಮಾರು ಜನ ನೋಡೋರೆ ನಮ್ಮ ವೀಡಿಯೋನ. ಹಾಂ, ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ? ಕಸ್ಟಮರ್ಸ್ ಎಲ್ಲ ಬಂದಿದ್ದಾರೆ. ಹಾಂ, ಫೋನ್ ಕಾಲ್ಸ್ ತುಂಬ ಬರುತ್ತೆ. ಹಾಂ, ಆದರೆ ಈ ಮಕ್ಕಳೆಲ್ಲ ಬಿಟ್ಟು ಫೋನ್ ಮಾಡಿಬಿಡ್ತಾರೆ, ಅದೇ ಪ್ರಾಬ್ಲಮ್. ಅದು ಬಿಟ್ಟು ಬೇರೆ ಏನು ತೊಂದರೆ ಇಲ್ಲ ಸರ್, ಸೂಪರ್ ಕಸ್ಟಮರ್. ಓಕೆ, ಇವಾಗ ಅಟ್ ಪ್ರೆಸೆಂಟ್ ಯಾವ ಥರ ವೆರೈಟೀಸ್ ಬಂದಿದೆ ನಿಮ್ಮ ಹತ್ರ ಅಟ್ ಪ್ರೆಸೆಂಟ್? ಸರ್, ಇವಾಗ ಲಾಸ್ಟ್ ಟೈಮ್ ನೀವು ನೋಡಿದ್ದು ಬಂದು ಫ್ರೆಶ್ ವಾಟರ್ ಫಿಶಸ್ ಎಲ್ಲ. ಹಾಂ, ಇವಾಗೆಲ್ಲ ಮೆರೈನ್ ವಾಟರ್ ಫಿಶ್ ಮಾಡಿದ್ದೀವಿ. ಓಕೆ, ಟಪ್ಪು ನೋಡಿ ಯೂನಿಟ್ ಇದು. ಓಕೆ, ಈ ಫಿಶ್ ಬಗ್ಗೆ ಹೇಳಿ ಸರ್, ಯಾವ್ದು ಇದು? ಸರ್, ಇದು ಬ್ಲೂ ಡಾಮ್ ಸೇಲು. ಬ್ಲೂ ಡಾಮ್ ಸೇಲ್ ಅಂದ್ರ? ಹೌದು. ಓಕೆ, ಇದೆಲ್ಲ ಇದು ಓಷನ್ ಫಿಶ್ ಅಲ್ಲ, ಇದೆಲ್ಲ ಸಮುದ್ರ ಮೀನುಗಳಲ್ಲ? ಓಕೆ, ಇದು ಮೇಲೆ ಇರೋ ಸರ್, ಇದು ಅದು ಬಬಲ್ ಟೀ ಪ್ಯಾನಿಮನು. ಕ್ಲರ್ಕಿ ಕ್ಲೋನ್. ಕ್ಲರ್ಕಿ ಕ್ಲೋನ್ ಅಂತ ಅದೇ ನೀಮು ಒಂದು ಬರುತ್ತಲ್ಲ? ಹೌದೌದು, ಅದು ನೀಮು. ಅದು ಪಿಕ್ಚರ್ ಅಲ್ಲಿ ನೋಡಿರೋದ್ರೆಲ್ಲ ನೀಮು ಅಂದ್ರೆ ಅರ್ಥ ಆಗುತ್ತೆ. ಹೌದೌದು, ಅದು ಒರಿಜಿನಲ್ ಹೆಸರು ಕ್ಲರ್ಕಿ ಕ್ಲೋನ್. ಕ್ಲರ್ಕಿ ಕ್ಲೋನ್ ಬೇರೆ ಸರ್, ಇನ್ಯಾವ್ದು ಇದೆ? ಹಂಗೆ ಇದು ನೋಡಿ, ಇದು ರಿಂಗ್ ಏಂಜಲ್ ಇದೆ. ರಿಂಗ್ ಏಂಜಲ್ ಅಂದನ? ಓಕೆ, ಇದೆಲ್ಲ ಏನು ಸಿಂಗಲ್ ಆಗಿ ಬಿಡ್ಬೇಕಾ ಹಿಂಗೆ ಸರ್? ಅಲ್ಲ ಸರ್, ದೊಡ್ಡ ಟ್ಯಾಂಕ್ ಇರುವಾಗ ಎಲ್ಲ ಮಿಂಗಲ್ ಆಗಿ ಬಿಡ್ಬೋದು. ಓಕೆ, ಒಂದೊಂದು ಮೀನು ಅದು ಕಾಂಬಿನೇಷನ್ ನೋಡಿ ಬಿಡ್ಬೋದು ಸರ್. ಓಕೆ, ಇವಾಗ ಇದು ಇದ್ರ ಜೊತೆ ಬೇರೆ ಮೀನು ಬಿಡ್ಬೋದಾ? ಬೇರೆ ಮೀನು ಜೊತೆಗೆ ಬಿಡ್ಬೋದು ಸರ್, ಸಿಂಗಲ್ ಸಿಂಗಲ್ ಆಗಿ ಬಿಡ್ಬೋದು. ಓಕೆ, ಒಂದೇ ಜೊತೆಗೆ ಬಿಟ್ಟರೆ ಹೊಡ್ಕೊಳ್ಳುತ್ತೆ. ಈಕ್ವಲ್ ಸೈಜ್ ಇದ್ರೆ ಡಾಮಿನೇಟ್ ಮಾಡ್ಕೊಳುತ್ತೆ. ಓಕೆ, ಒಬ್ಬೊಬ್ರು ಹೊಡ್ಕೊಳ್ತಾರೆ ಆ ಸೈಜ್ ಜೊತೆಗೆ. ಇವಾಗ ಚಿಕ್ಕ ಮೀನ್ ಜೊತೆಗೆ ಸುತ್ತ ಇದೆಲ್ಲ, ಚಿಕ್ಕ ಮೀನ್ ಜೊತೆಗೆ ಅಂತರದ್ದು ಬಿಡ್ಬೋದು ಸರ್. ಓಕೆ, ಅದ್ ಬಿಟ್ಟೆ ಸರ್, ಕೆಳಗಡೆ ಇರೋದು ಇದು ಸರ್, ಇದು ಸ್ಮೋಕ್ ಏಂಜಲ್. ಸ್ಮೋಕ್ ಏಂಜಲ್ ಅದು ಬ್ಲೂ ಕಲರ್ ಲೈನ್ ಇದೆಲ್ಲ, ಡಾಕ್ಟರ್ ರಾಸ್ ಅಂತಾರೆ ಅದಕ್ಕೆ. ಡಾಕ್ಟರ್ ರಾಸ? ಅದು ಮಿಲ್ಕಿ ಗೋಬಿ, ಅದು ವೈಟ್ ಕಲರ್. ಹೌದು. ಓಕೆ, ಇದು ಬ್ಲೂ ಐ ಕಾರ್ಡಿನಲ್ ಅಂತಾರೆ ಇದಕ್ಕೆ. ಬ್ಲೂ ಐ ಕಾರ್ಡಿನಲ್ ನೋಡಿ, ಇದು ರೆಡ್ ಆಕ್ ಅಂತಾರೆ ಇದಕ್ಕೆ. ಅದೇ ಒಂದೇ ಕಾಯಿ ಕುತ್ಕೊಂಡ್ಬಿಡಿದೆ ಅದೇನು? ಹೌದು ಸರ್, ಅದು ಒಂಥರ ಮುಡಿ ಫೆಲ್ಲ. ಅದು ಮುಡಿ ಒಂಥರ ಎಲ್ಲ ಅದು ಮೈಂಡ್ ಫ್ರೀ ಆಗಿದೆ, ಅದು ಕುತ್ಕೊಳ್ಳುತ್ತೆ. ಓಕೆ, ಅದು ಬಿಡ ಸರ್, ಕೆಳಗಡೆ ಇರೋದು ಇದೆಯಾ ಸರ್? ಒಂದೇ ಸಿಂಗಲ್ ಪೀಸ್ ಬಿಟ್ಟಿದ್ದೀರಾ? ಸ್ಮೋಕ್ ಏಂಜಲ್ ಅಂತ ಇದು. ಈಗ ಸಿಂಗಲ್ ಬಿಟ್ಟಿದ್ದಾರೆ ಯಾಕೆ? ಅಲ್ಲ ಸರ್, ಈ ಬ್ರೀಡ್ ಎಲ್ಲ ಬಂದು ಮಿಂಗಲ್ ಮಾಡಿ ಒಂದೇ ಜಾತಿ ಇಟ್ಕೊಂಡ್ರೆ ಹೊಡ್ಕೊಳ್ಳುತ್ತೆ. ಓಕೆ ಓಕೆ ಓಕೆ, ಸಿಂಗಲ್ ಸಿಂಗಲ್ ಹಾಕುವಾಗ ಅದು ಹೊಡ್ಕೊಳ್ಳಲ್ಲ. ಅದು ಹಿಂದೆ ಫಿಶ್ ಇರೋದು ಸರ್? ಅದು ನಿಯಾನ್ ಗೋಬಿ ಅಂತ ಅದಕ್ಕೆ. ನಿಯಾನ್ ಗೋಬಿನಾ? ಓಕೆ, ಅದು ಬಿಟ್ಟರೆ ಅದಕ್ಕೆ ನೋಡಿ ಸರ್, ಇದು ಪಾಕಿಸ್ತಾನಿ ಬಟರ್ಫ್ಲೈ ಅಂತ. ಇದು ಪಾಕಿಸ್ತಾನಿ ಬಟರ್ಫ್ಲೈ? ಹಾಂ, ಅದು ಸ್ವೀಟ್ ಲಿಪ್ಸ್ ಅಂತ. ಓಕೆ, ಆ ಕಡೆ ಎಲ್ಲೋ ಕಲರ್? ಹಾಂ, ಅದು ಸ್ವೀಟ್ ಲಿಪ್ಸ್. ಇವಾಗ ಹಾಕಿ ನೋಡಿದ್ರಲ್ಲ, ಸೈಲೆಂಟಾಗಿ ಕುತ್ಕೊಂಡಿದ್ರೆ ಅಂತ ಇದ್ರ ಇದು? ಹಾಂ, ಅದೇ ಮೀನು ಇದು, ಕೆಳಗಡೆ ಇದೆ ನೋಡಿ, ಕಲರ್ ಬಂದಿದೆ ಸ್ವಲ್ಪ ದೊಡ್ಡದಾಗಿದೆ. ಹಾಫ್ ಫಿಶ್, ರೆಡ್ ಹಾಕ್ ಅಂತಾರೆ. ರೆಡ್ ಹಾಕಾ? ಓಕೆ. ಬೇರೆ ಸರ್? ಸರ್ ಹಿಂಗೆ ನೋಡಿ, ಇದು ಎಂಪೈರ್ ಏಂಜಲ್. ಇದು ಸ್ವಲ್ಪ ದೊಡ್ಡದಾಗಿದೆ ಸೈಜ್. ಇದು ಇದು ಯಾವ ಸರ್? ಇದು ಇದು ಒಂದು ವೆರೈಟಿ ಸರ್, ಎಂಪೈರ್ ಏಂಜಲ್. ಎಂಪೈರ್ ಏಂಜಲ್ ಅದೇ ತರದ್ದು. ಅದು ಬಂದು ರಿಂಗ್ ಏಂಜಲ್. ಓಕೆ, ಇದು ಎಂಪೈರ್ ಏಂಜಲ್. ಎಂಪೈರ್ ಏಂಜಲ್. ಓಕೆ, ಆ ಜೊತೆಗೆ ಇದು ನೋಡಿ, ಹನಿ ಡ್ಯಾಮ್ಸೆಲ್. ಅದರಲ್ಲಿ ಬ್ಲೂ ಹನಿ ಡ್ಯಾಮ್ಸೆಲ್ ಅಂತಾರೆ. ಓ, ಅಲ್ಲಿ ಇರೋದು ಲಾಸ್ಟ್ ಅಲ್ಲಿ. ಓಕೆ, ಇಚ್ಛಾ ಉದ್ದಕ್ಕಿದೆಲ್ಲ? ಇದೆ ಸರ್, ಡಾಕ್ಟರ್ ಹಸನ್ ಅನ್ನೋದು. ಇವಾಗ ನೋಡಿದ್ರಲ್ಲ ಸಿಂಗಲ್ ಫಿಶ್, ಅದು ಸ್ವಲ್ಪ ದೊಡ್ಡದು. ಓಕೆ, ಈಗೆಲ್ಲ ಫುಡ್ ಎಲ್ಲ ಏನಾಗ್ತಾರೆ ಸರ್ ಇದಕ್ಕೆ? ನೀಲ್ವ ಅಂಶ ಯಾವ ಥರ ಫುಡ್ ಬರುತ್ತೆ ಸರ್? ನಮ್ಮ ಹತ್ರ ಇದೆ, ಲೈವ್ ಆಗೂ ಸಿಗುತ್ತೆ. ಓಕೆ, ನೀವು ಫುಡ್ ಆಗ ಹಾಕ್ಬೋದು. ಓಕೆ, ತ್ರೀ ಬಾಟ್ಸ್, ತ್ರೀ ಸ್ಪಾಟ್ ಡ್ಯಾನ್ಸಲ್ ಅಂತಾರೆ ಇದಕ್ಕೆ. ಬ್ಲ್ಯಾಕ್ ಕಲರು? ಬ್ಲ್ಯಾಕ್ ಕಲರಾ? ಓಕೆ, ಎಂಪರರ್ ಏಂಜಲ್. ಅದರಲ್ಲಿ ಮರಿ ಅದು. ಓ, ಇದ್ರ ಮರಿನಾ? ಹೌದು, ಇದು ದೊಡ್ಡದು. ಅದ್ರ ಕಲರ್ ಡಿಫ್ರೆನ್ಸ್ ಬರ್ತಲ್ಲ ಸರ್ ಇದ್ರಲ್ಲಿ? ಹೌದು ಸರ್, ಮರಿಯಲ್ಲಿ ತುಂಬ ಸೂಪರ್ ಆಗಿ ಕಾಣುತ್ತೆ. ಹೋಗ್ತಾ ಹೋಗ್ತಾ ಅದು ಎಲ್ಲೋ ಶೇಡ್ ದಾಸ್ ಆಗುತ್ತೆ. ಓ, ಈ ಸೇಮ್ ಕಲರೇ, ಬಟ್ ಕಲರ್ ಡಿಫ್ರೆನ್ಸ್ ಆಗುತ್ತೆ. ದೊಡ್ಡದಾದ್ಮೇಲೆ ದೊಡ್ಡದಾದ್ಮೇಲೆ ಅದು ಒಂಥರ ಎಲ್ಲೋ ಕಲರ್ ಶೇಡ್ ಬಂದ್ಬಿಡುತ್ತೆ. ಹಾಂ, ಮರಿಯಲ್ಲಿ ಬ್ಲೂ ಶೇಡ್ ದಾಸ್ತಿ ಇರುತ್ತೆ. ಓಕೆ, ಅಲ್ಲಿ ಸರ್ ಲಾಸ್ಟ್ ಅಲ್ಲಿ ಇರೋದು ಅದಂತರ ಒಂಥರ ಲಯನ್ ಅದು. ಓಕೆ, ಅದೇನದು ಒಂದು ಡಿಫ್ರೆಂಟ್ ಆಗಿದೆ ಅದನ್ನ ಸರ್? ಲಯನ್, ಸಿ ಲಯನ್ ಸರ್ ಅದು. ಸಿ ಲಯನ್? ಹೌದು. ಓಕೆ, ಅಲ್ಲಿ ನೋಡಿ, ಇದು ಎಲ್ಲೋ ಬೆಲ್ಲಿ ಕ್ಲೌನು. ಹಾಂ, ಅಲ್ಲ ನೀವು ಅಂತವ್ರು ಸರ್ ಅದ್ರದ್ದು ದೊಡ್ಡ ಸೈಜ್. ಹೌದು ಹೌದು, ಅದು ಕ್ಲರ್ಕಿ, ಇದು ಎಲ್ಲೋ ಬೆಲ್ಲಿ. ಓಕೆ, ಕಾರ್ಪೆಟ್ ಅನಿಮಲ್ ಇದೆ ಇದು ಕೂಡ. ಅಲ್ಲಿ ಲೈವ್ ಅನಿಮಲ್? ಹೌದು, ಲೈವ್ ಫಿಟ್ಸ್. ಓಕೆ, ಗಿಡ ಇದೆ ಹಿಂಗಿದೆ ನೋಡೋಕೆ? ಹೌದು ಸರ್, ಹಂಗೆ. ಅದು ಅಕ್ವೇರಿಯಂ ಬಿಟ್ಟು ಅದಕ್ಕೆ ಏನು ಫೀಡ್ ಹಾಕ್ತಾರೆ ಸರ್ ಅದಕ್ಕೆ? ಸರ್, ಅದಕ್ಕೆ ಇದು ಏನು ತಿನ್ನುತ್ತೆ ಅದು, ಅದೇ ಕೊಡ್ತೀವಿ ಸರ್ ಫೀಡು. ಅದು ಬರುತ್ತೆ, ಅದು ಕೊಡ್ತೀವಿ, ನಾವು ಫೀಡ್ ಮಾಡ್ತೀವಿ ಅದಕ್ಕೆ. ಓಕೆ, ಅದು ಬಿಟ್ಟು ಸರ್ ಕೆಳಗಡೆ ಇರೋದು ಸರ್? ಅದು ಬ್ಲೂ ಪ್ಲ್ಯಾಚ್, ಬ್ಲೂ ಪ್ಲ್ಯಾಚ್ ಬಟರ್ಫ್ಲೈ ಅಂತಾರೆ ಅದಕ್ಕೆ. ಅದು ಹಿಂದೆ ಇರೋದು ಎಲ್ಲೋ ಕಲರು. ಓಕೆ, ಅದ್ರ ಜೊತೆಗೆ 8 ಬ್ಯಾಂಡ್ ಇದೆ. 8 ಬ್ಯಾಂಡ್ ಬಟರ್ಫ್ಲೈ ಇದೆ, ಪಾಕಿಸ್ತಾನಿ ಇದೆ,
ಇದು ಬಂದು ಸೇಮ್ ಅಲ್ಲ ಯಾವಾಗ ತೋರಿಸ್ ನೀವು ಅದೇ ತರ ಎಲ್ಲೋ ಬೆಲ್ಲಿ ಕ್ಲೋನ್ ಇದೆ ಸರ್ ಇದು ಅದು ಟರ್ಬೋ ಸ್ನೇಲ್ ಅಂತಾರೆ ಪಾಚಿ ಎಲ್ಲ ಕ್ಲೀನ್ ಮಾಡುತ್ತೆ ಓಕೆ 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 ಅಲ್ಲಿ ಯಾರಿಗೆ ಕ್ಲೀನ್ ಮಾಡುತ್ತೆ ನೋಡಿ ರಾಸ್ ವೆರೈಟಿಯಲ್ಲಿ ಎಲ್ಲೋ ರಾಸ್ ಇದೆ ಬನಾನಾ ರಾಸ್ ಇದೆ ರಾಸ್ ಇದೆ ಅದು ಬಿಟ್ಟರೆ ಸ್ಪಾಟೆಡ್ ರಾಸ್ ಇದೆ ಸ್ಪಾಟೆಡ್ ರಾಸ್ ಓಕೆ ಸ್ಪಾಟೆಡ್ ರಾಸ್ ಅಲ್ಲಿ ನೋಡಿ ಅದರಲ್ಲಿ ಇದೆ ಸ್ಪಾಟೆಡ್ ರಾಸು ಓಕೆ ಇದು ರೆಡ್ ಲೈನ್ ರಾಸ್ ಇದು ಸಿಂಗಲ್ ಲೈನ್ ಬರೋದು ಹೌದು ಓಕೆ ಮತ್ತೆ ಸರ್ ಬೇರೆ ಯಾವ ಥರ ವೆರೈಟಿ ಸಿಗ್ಬೋದು ನಿಮ್ಮ ಹತ್ರ ಸರ್ ಇನ್ನೂ ವೆರೈಟಿ ಬರ್ಬೇಕು ಸರ್ ಇದೊಂದು 1% ಇದು ಓಕೆ ಅಂದರೆ ಇಂಪೋರ್ಟ್ ಸ್ಟಾಕ್ ಎಲ್ಲ ಬರೋಕ್ಕಿದೆ ಹಾಂ ಅದು ನೆಕ್ಸ್ಟ್ ಮಂತಲ್ಲಿ ಬಂದುಬಿಡುತ್ತೆ ಎಲ್ಲ ಓಕೆ ಪ್ರೈಸ್ ರೇಂಜ್ ಯಾವ ಥರ ಇರುತ್ತೆ ಸರ್ ಸರ್ ಪ್ರೈಸ್ ಎಲ್ಲ ತುಂಬ ಅಫೋರ್ಡೆಬಲ್ ಪ್ರೈಸ್ ಸರ್ ಹಾಂ ಸೆಟಪ್ ಮಾತ್ರ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಓಕೆ ಈ ಬೇರೆ ಫಿಶ್ ಥರ ಸಾಯೋದು ಆಫ್ರನ್ನು ಇದರಲ್ಲಿ ಬರಲ್ಲ ಕರೆಕ್ಟಾಗಿ ಸೆಟಪ್ ಮಾಡಿಬಿಟ್ರೆ ಸುಮಾರು ವರ್ಷ ಗಟ್ಟಲೆ ಇಕ್ಬೋದು ಇದೆಲ್ಲ ಕ್ಲೀನಿಂಗ್ ಯಾವ ಥರ ಸರ್ ಮೆಥಡ್ ಫಾರ್ ಎಕ್ಸಾಂಪಲ್ ಇದರಲ್ಲಿ ಬಂದು ಸೂಪರ್ ಮೆಥಡ್ ಸರ್ ಫಿಲ್ಟ್ರೇಷನ್ ಓಕೆ ಇದರಲ್ಲಿ ನೀರು ಕ್ಲೀನ್ ಮಾಡೋದು ಅವಶ್ಯಕತೆ ಇಲ್ಲ ಬರೀ ನೀರು ಟಾಪ್ ಅಪ್ ಮಾಡಬೇಕು ಓಕೆ ಓಕೆ ಕಮ್ಮಿ ಆಗ್ತದೆ ಸರ್ ತುಂಬಿಸ್ತಾ ಇರಬೇಕು ತುಂಬಿಸ್ತಾ ಇರಬೇಕು ಹಾಂ ಈ ತಿಂಗಳು ಎತ್ತೋದು ಕ್ಲೀನ್ ಮಾಡೋದು ಆ ಪ್ರಾಬ್ಲಮ್ ಎಲ್ಲ ಇದರಲ್ಲಿ ಇರಲ್ಲ ಓಕೆ ಬೇರೆ ಸರ್ ಬೇರೆ ಸಿಗುತ್ತೆ ನಿಮ್ದು ಬೇರೆ ಫಿಶ್ ಬೇರೆ ಇಂಪಾರ್ಟೆಂಟ್ ಫಿಶ್ ಎಲ್ಲ ಬರುತ್ತೆ ಈ ಕ್ಲೋನ್ ವೆರೈಟಿ ತುಂಬ ವೆರೈಟಿಗಳು ಬರಬೇಕಾಗಿದೆ ಓಕೆ ಓಕೆ ಇನ್ನು ಸುಮಾರು ವೆರೈಟಿ ಬರ್ಬೇಕು ಸರ್ ಓಕೆ 1% ಕೂಡ ಇಲ್ಲ ಇದು ಹಾಂ ಇವು ಇವಾಗ ಬಂದಿದ್ದೆಲ್ಲ ಸೇಲ್ ಆಗಿದೆ ಹಾಂ ಇನ್ನೂ ವೆರೈಟಿ ಬಂದಿತ್ತಲ್ಲ ಸೇಲ್ ಆಗಿದೆ ಇನ್ನೂ ಬರಬೇಕು ವೆರೈಟಿ ಓಕೆ ಇಂಪೋರ್ಟೆಡ್ ಸ್ಟಾಕ್ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಓಕೆ ಸರ್ ಇನ್ನೊಂದು ಕ್ವಶನ್ ಇದೆ ಈ ಫಿಶಸ್ ಎಲ್ಲ ಲೀಗಲ್ ಇಲ್ಲೀಗಲ್ ಸರ್ ಸರ್ ನಮ್ಮ ಹತ್ರ ಇರೋದೆಲ್ಲ ಲೀಗಲ್ ಹಾಂ ನಮ್ಮ ಹತ್ರ ಇಲ್ಲೀಗಲ್ ಯಾವ್ದು ವಸ್ತು ಇಕ್ಕಲ್ಲ ಓಕೆ ಇಲ್ಲೀಗಲ್ ಬಂದು ಈ ಕೋರೋಸ್ ಎಲ್ಲ ಐಟಮ್ ಎಲ್ಲ ಬರುತ್ತೆ ಲೈವ್ ಕೋರಲ್ಲ ಅದನ್ನ ನಾವು ಮಾರೋದಿಲ್ಲ ಇಕ್ಕೋದಿಲ್ಲ ಬ್ರ್ಯಾಂಡ್ ಐಟಮ್ ನಮ್ಮ ಹತ್ರ ಯಾವ್ದು ಸಿಗಲ್ಲ ಓಕೆ ಮತ್ತೆ ಅದು ಕೆಳಗಡೆ ತೋರಿಸಿ ಅದು ನೋಡಕ್ ಆತರ ಇದೆ ಅಂತ ಹೇಳಿ ಇನ್ವರ್ಟಿಬಲ್ ಸರ್ ಅದು ಅದು ಬಂದು ಅದು ಇಲ್ಲಿ ನೋಡಿದ್ರೆ ಆ ಥರದ್ದಲ್ಲ ಹೌದು ಸರ್ ಅದು ಅದೆಲ್ಲ ಬಂದು ಇದೆ ಸರ್ ಅದು ಹ್ಯಾನಿಮೂನ್ಸ್ ಅದು ಹ್ಯಾನಿಮೂನ್ಸ್ ಅಂದ್ಬಿಟ್ಟು ಹ್ಯಾನಿಮೂನ್ ಸ್ಲೆಬ್ ಹ್ಯಾನಿಮೂನ್ ಅಂತಾರೆ ಅದಕ್ಕೆ ಓಕೆ ಹ್ಯಾನಿಮೂನ್ ವೆರೈಟಿಗಳು ಬರುತ್ತೆ ಸುಮಾರು ವೆರೈಟಿಗಳು ಬರುತ್ತೆ ಆ ಥರ ನಾವಲ್ಲ ಅದು ಅದೆಲ್ಲ ಬಂದು ಫಿಶ್ ಥರ ಅದು ಅದು ಫಿಶ್ ಥರನೇ ಅದು ಫೀಡಿಂಗ್ ತಿನ್ನುತ್ತೆ ಹೌದಾ ಹೌದೌದು ಬಟ್ ನಿಮ್ಗೆ ನೋಡಕ್ಕೆ ಹಂಗೆ ಕಾಣಲ್ಲ ಸರ್ ಪ್ಲಾಸ್ಟಿಕ್ ಅನ್ಸುತ್ತೆ ಪ್ಲಾಂಟ್ಸ್ ಥರ ಪ್ಲಾಸ್ಟಿಕ್ ಗೊತ್ತಾಗಲ್ಲ ಸರ್ ಪ್ರೈಸಸ್ ಯಾವ ಥರ ಇರುತ್ತೆ ಸರ್ ಫಾರ್ ಎಕ್ಸಾಂಪಲ್ ಇವಾಗ ಸಿಂಗಲ್ ಪೀಸ್ ತೊಗೊಂಡು ಹೋಲ್ಸೇಲ್ ಕೊಡ್ತೀರಾ ಅಥವಾ ಲಾಟ್ ತೊಗೊಬೇಕಾ ಹೇಗೆ ಸರ್ ಇದರಲ್ಲಿ ಅಂಗಡಿಯವ್ರು ಅಂತ ಬಂದರೆ ಸಿಂಗಲ್ ಪೀಸು ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ ಎರಡು ಪೀಸು ಹೋಲ್ಸೇಲಲ್ಲಿ ಕೊಡ್ತೀವಿ ಲಾಟ್ ತೊಗೊಂಡು ಹೋಲ್ಸೇಲ್ ಪ್ರೈಸ್ ಪ್ರೈಸಸ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಸಿಂಗಲ್ ಪೀಸ್ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಲಾಟ್ ತೊಗೊಳೋ ಸ್ವಲ್ಪ ಕಡಿಮೆ ಹಂಗಿರುತ್ತೆ ಸರ್ ಕಸ್ಟಮರ್ಸ್ ಎಲ್ಲ ಫೋನ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಂಗೆ ನಂಬರ್ಸ್ ಎಲ್ಲ ಕೊಟ್ಟಿದ್ದೆ ಎಷ್ಟೊಂದ್ರೆ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ನೀವೇ ಹೇಳ್ತೀರಾ ಅಲ್ಲಲ್ಲ ಸರ್ ನಾವು ರೆಸ್ಪಾನ್ಸ್ ಮಾಡ್ತೀವಿ ಚಿಕ್ಕ ಮಕ್ಕಳೆಲ್ಲ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ ಸರ್ ನನಗೆ ಈ ಮೀನು ಬೇಕು ಆ ಮೀನು ಬೇಕು ಅವರು ಸರಿಯಾಗಿ ಮಾತಾಡೋಕೆ ಬರಲ್ಲ ತಾಯಿ ತಂದೆ ಫೋನ್ ಕೊಟ್ಬಿಟ್ಟು ನಮ್ಮನ್ನ ತುಂಬ ಟಾರ್ಚರ್ ಮಾಡೋ ಥರ ಫೋನ್ ಮಾಡ್ತಾವ್ರೆ ಬಿಡಿದ್ರೆ ಫೋನ್ ಮಾಡ್ತಾನೆ ಇದ್ದಾರೆ ಅವ್ರಿಗೆ ಏನಿಲ್ಲ ಅದು ನಾವು ಎಷ್ಟಂತ ಅವ್ರು ಕೋಪ್ರೇಟ್ ಮಾಡಿ ಮಾತಾಡೋದು ಅರ್ಥ ಆಗಲ್ಲ ಒಂದು ಸತಿ ಮಾತಾಡಿದ್ರೆ ತಿರ್ಗ ಫೋನ್ ಮಾಡ್ತಾರೆ ಹಾಂ ಹಾಂ ಶಿಪ್ಮೆಂಟ್ ಎಲ್ಲ ಸರ್ ಬೆಂಗಳೂರು ಬಿಟ್ಟು ಆಚೆ ಶಿಪ್ಮೆಂಟ್ ಕಳಿಸ್ತಾರೆ ಬೆಂಗಳೂರು ಬಿಟ್ಟು ಶಿಪ್ಮೆಂಟ್ ಅಂದರೆ ಮಿನಿಮಮ್ 10,000 ರೂಪಾಯಿ ಇರ್ಬೇಕು ಸರ್ ಬಜೆಟ್ ಅಷ್ಟು ಇರಬೇಕು ಅಷ್ಟು ಪರ್ಚೇಸ್ ಮಾಡಿದ್ರೆ ಕಳ್ಸ್ಕೊಡ್ತಾರೆ ಇವಾಗ ಎಲ್ಲ ಊರಿಂದ ಫೋನ್ ಮಾಡ್ತಾರೆ ಎಲ್ಲರೂ ಫಿಶ್ ಕೇಳ್ತಾರೆ ನನಗೆ ಪಾರ್ಸೆಲ್ ಹಾಕೋಕ್ಕೆ ಆಗಲ್ಲ ಚಿಕ್ಕ ಪಾರ್ಸೆಲ್ ಆಗಲಿ ನಮ್ಗೆ ವರ್ಕೌಟ್ ಆಗಲ್ಲ ಓಕೆ ಇಲ್ಲಿಂದ ನಮಗೆ ಆಟೋ ಚಾರ್ಜ್ ಫಸ್ಟೇ ಅಡ್ವಾನ್ಸ್ ಪೇ ಮಾಡಬೇಕಾ ಅಥವಾ ಫುಲ್ ಕ್ಯಾಶೇ ಕೊಡಬೇಕಾ ಅಲ್ಲ ಸರ್ ಇಲ್ಲಿಂದ ನಮಗೆ ಆಟೋ ಚಾರ್ಜ್ ಇದೆ ಬಸ್ ಬುಕ್ಕಿಂಗ್ ಇದೆ ಅದೆಲ್ಲ ನೋಡಿ ಮಾಡಬೇಕಂದ್ರೆ ಸ್ವಲ್ಪ ಮಿನಿಮಮ್ ಆರ್ಡರ್ ಇದ್ರೆ ಮಾತ್ರ ನಾವು ಕಳ್ಸ್ಕೊಡೋಕ್ಕಾಗೋದು ಓಕೆ ಸರ್ ಕೊನೆದಾಗಿ ನಿಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡಿ ನೋಡ್ಬೋದಾ ಸರ್ ಕಸ್ಟಮರ್ಸ್ ಅಂಗಡಿ ಬರ್ಬೋದು ಓಕೆ ಅದು ಬೆಳಿಗ್ಗೆ 9:00 ಸಂಜೆ 8:00 ತನಕ ಇರುತ್ತೆ ಓಕೆ ನಿಮಗೆ ಫುಡ್ ಸರ್ವಿಸ್ ಸಿಗುತ್ತೆ ನಿಮಗೆ ಫಿಶ್ ಫುಡ್ ಎಲ್ಲ ಥರ ಸಿಗುತ್ತೆ ನಿಮಗೆ ಫಿಶ್ ಫುಡ್ ಸರ್ ಇವಾಗ ಈ ಸದ್ಯಕ್ಕೆ ಇಕ್ತಾ ಇಲ್ಲ ಬೇಕಾದ್ರೆ ಕೊಡ್ತೀನಿ ಸರ್ ನಮ್ಮದು ಇನ್ನೊಂದು ಶಾಪ್ ಐತೆ ಇಲ್ಲಿ ಸ್ಟಾಕ್ ಇಕ್ಕಾಗಲ್ಲ ಜಾಗ ಸ್ವಲ್ಪ ಕಡಿಮೆ ಇದೆ ಅದರಿಂದ ಫಿಶ್ ಫುಡ್ ಆಕ್ಸಿಜನ್ ಸಿಗ್ತಾ ಇರ್ತಲ್ಲ ಏನು ಬೇಕೋ ಎಲ್ಲ ಸಿಗುತ್ತೆ ಓಕೆ ಸರ್ ಕೊನೆಯದಾಗಿ ನಾನು ಲಾಸ್ಟ್ ವೀಡಿಯೋದಲ್ಲಿ ನಮ್ಗೆ ಕೇಳಿದ್ದೆ ಸರ್ ಡಾಗ್ಸ್ ಬಗ್ಗೆ ಅಟ್ಲೀಸ್ಟ್ ಇವಾಗವರೆಗೆ ಇಲ್ಲ ಅಂತ ಹೇಳಿದ್ರಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಟ್ಲೀಸ್ಟ್ ಡಾಗ್ಸ್ ತರಿಸ್ತೀರಾ ಸರ್ ಡಾಗ್ಸ್ ಇದೆ ಆಗ್ತಾ ಇಲ್ಲ ಓಕೆ ಸರಿ ಸರ್ ತುಂಬ ಥ್ಯಾಂಕ್ಸ್ ಆಕ್ಚುಲಿ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ತಿಳ್ಸ್ಕೊಟ್ಟಿದ್ದೀರಾ ಓಕೆನಾ ತುಂಬ ಥ್ಯಾಂಕ್ಸ್ ಸರ್ ನೋಡಿದ್ರಲ್ಲ ವೀಕ್ಷಕರ ನಿಮ್ಗೆ ಯಾವ ಸಮುದ್ರದ ಮೀನು ಬೇಕಾದ್ರೆ ಇವ್ರ ನಂಬರ್ ಡಿಸ್ಪ್ಲೇಲ್ ಹಾಕಿರ್ತೀನಿ ಇವ್ರ ತಾ ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ ಓಕೆನಾ ಇವ್ರ ನಂಬರ್ ಡಿಸ್ಪ್ಲೇಲ್ ಹಾಕಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್.